ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಮೂಲಂಗಿ ಸಾರು. ಬಹಳ ಸಿಂಪಲ್ ಐತಿದೆ ರೆಸಿಪಿ, ಆಮೇಲೆ ಬಹಳ ಚಲೋ ಅನಿಸ್ತೈತಿ ಮೂಲಂಗಿ ಸಾರು ಬಿಸಿ ಬಿಸಿ ಅನ್ನ ಜೊತೆ ತಿಂದ್ರ. ಆಮೇಲೆ ಮನೆಯಿಂದ ಹೊರಗಿರೋರ್ಗ, ಸ್ಪೆಷಲಿ ಬ್ಯಾಚುಲರ್ಸಿಗ ಇದ ವಿಡಿಯೋ ಪರ್ಫೆಕ್ಟ್ ಐತಿ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ ಮೂಲಂಗಿ ಸಾರು ಮಾಡಕ. ಒಂದ್ ಕಪ್ ತೊಗರಿ ಬ್ಯಾಳಿ ತಗೊಂಡೇನಿ, ಆಮೇಲೆ ಎರಡು ಟೊಮೆಟೊ, ಮತ್ತ ಒಂದ ಉಳ್ಳಾಗಡ್ಡಿ, ಮತ್ ಸ್ವಲ್ಪ ಕರಿಬೇವು ತಗೊಂಡೇನಿ, ಆಮೇಲೆ ಒಂದೂವರಿ ಮೂಲಂಗಿ ತಗೊಂಡೇನ್ರಿ. ಒಂದ್ ಕಪ್ ತೊಗರಿ ಬ್ಯಾಳಿಗೆ ಒಂದೂವರಿ ಮೂಲಂಗಿ ತಗೊಂಡ್ರ ಕರೆಕ್ಟ್ ಆಗ್ತೈತಿ. ಇದನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕೊತ್ತಂಬರಿ ತಗೊಂಡೇನಿ, ಈಗ ಹೆಚ್ಕೊಳ್ಳೋದು ಬೇಡ. ನಂತರ ನಿಮ್ಗೆ ಎಷ್ಟು ಖಾರ ಪುಡಿ ಬೇಕಲ್ಲ ಅಷ್ಟು ತಗೋಬಹುದು. ನಾ ಇಲ್ಲಿ 3-4 ಟೇಬಲ್ ಸ್ಪೂನ್ ತಗೊಂಡೇನಿ. ಆಮೇಲೆ 2 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ತಗೊಂಡೇನಿ. ನಂತರ ಸ್ವಲ್ಪ ಬೆಲ್ಲ, ಮತ್ತ 10-12 ಎಸಳು ಬೆಳ್ಳುಳ್ಳಿ, ಮತ್ತ 1 ಟೀಸ್ಪೂನ್ ಸಾಸಿವೆ ಮತ್ತ ಜೀರಿಗೆ. ಮೊದ್ಲೀಗ ಬ್ಯಾಳಿ ಕುದ್ಸಾಕ್ ಹಾಕೊಳ್ಳೋಣ. ಅದಕ್ಕಿಂತ ಮೊದ್ಲ ಅದನ್ನ ನೀಟಂಗ 2-3 ಸತ ನೀರಿಂದ ತೊಳ್ಕೊಳ್ಳೋಣ್ರಿ. ಆಮೇಲೆ ಪ್ರೆಷರ್ ಕುಕ್ಕರ್ ಒಳಗ ಯಾವ್ದೇ ರೀತಿ ಆಹಾರ ಕುದ್ಸಾಕ್ ಇಡಾಕ ಹೋಗ್ಬಾರ್ದ, ಸ್ಪೆಷಲಿ ಬ್ಯಾಳಿ. ಯಾಕಂದ್ರ ನಿಮ್ಗ ನ್ಯೂಟ್ರಿಷನ್ ಲೆವೆಲ್ ಬರೀ 8-10% ಅಷ್ಟೇ ಸಿಗ್ತೈತಿ. ಅಂದ್ರ ಮೈಕ್ರೋ ನ್ಯೂಟ್ರಿಯನ್ಸ್ ಮತ್ತೆ ವಿಟಮಿನ್ಸ್ ಹಾಳಾಗಿ ಹೋಗ್ತಾವ. ಅದಕ್ಕ ಪ್ರೆಷರ್ ಕುಕ್ಕರ್ನ ಆದಷ್ಟು ಅವಾಯ್ಡ್ ಮಾಡ್ರಿ. ನಂತರ ಇದಕ್ಕೆ 3-4 ಕಪ್ ನೀರು ಹಾಕೊಳತೀನಿ. ಆಮೇಲೆ 1 ಟೀಸ್ಪೂನ್ ಎಣ್ಣೆ, ಆಮೇಲೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ರೀತಿ ಮಾಡೋದ್ರಿಂದ ಬ್ಯಾಳಿ ಚಲೋತ್ನಂಗ್ ಕುದಿತೈತಿ. ಬ್ಯಾಳಿ ಕುದಿಯುವಾಗ ಉಪ್ಪು ಹಾಕಕ್ ಹೋಗ್ಬಾರ್ದ, ಇಲ್ಲಾಂದ್ರೆ ಬ್ಯಾಳಿ ಕುದಿಯಂಗೇ ಇಲ್ಲ. ಈಗ ಇದನ್ನ ಒಂದ್ 15 ನಿಮಿಷ ಕುದಿಸ್ಕೊಳ್ಳೋಣ ನೋಡ್ರಿ. ಆಮೇಲೆ ಇದು ಇನ್ನೊಂದ್ ಸ್ವಲ್ಪ ಜಲ್ದಿ ಕುದಿಬೇಕಂದ್ರ ನೀವು ನೀರ್ ಮೊದ್ಲ ಕುದಿಯಾಕಿಡ್ರಿ, ಆಮೇಲೆ ಬ್ಯಾಳಿ ಮತ್ತೆ ಎಣ್ಣೆ ಮತ್ತೆ ಅರಿಶಿನ ಹಾಕೋರಿ, ಇನ್ನೂ ಜಲ್ದಿ ಕುದಿತೈತಿ. ಇದಕ್ಕ ಹೆಚ್ಚಿದ್ದ ಟೊಮೆಟೊ ಹಾಕೊಂಡೇನಿ, ಆಮೇಲೆ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕೊಂಡೇನಿ, ಆಮೇಲೆ ಸ್ವಲ್ಪ ಕರಿಬೇವು. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಉಳ್ಳಾಗಡ್ಡಿನ ಮೊದ್ಲು ಹಾಕಕ್ ಹೋಗ್ಬೇಡ್ರಿ, ಬ್ಯಾಳಿನ ಚಲೋತ್ನಂಗ್ ಕುದಿಯಂಗಿಲ್ಲ. ಈಗ ಇದಕ್ಕೆ ಇನ್ನೊಂದ್ ಕಪ್ ನೀರು ಹಾಕೊಳತೀನಿ, ಮತ್ತೆ ಇದನ್ನ ಇನ್ನೊಂದ್ 15 ನಿಮಿಷವರೆಗೂ ಅಂದ್ರೆ ಪೂರ ಆಗುವವರೆಗೂ ನಾವ ಕುದಿಸ್ಕೊಳ್ಳೋಣ. ಈಗ ನಾವು ಬ್ಯಾಳಿ ಕುದಿಯಂಗ್ ಹಾಕೇವಿ, ಅದೇ ಟೈಮ್ ಒಳಗ ಮೂಲಂಗಿನ ಹೆಚ್ಕೊಳ್ಳೋಣ ಈ ರೀತಿ ರೌಂಡ್ ಹಂಗ. ಮತ್ತ ಒಗ್ಗರಣಿನ ಹಾಕೊಂಡ್ಬಿಡೋಣ, ಯಾಕಂದ್ರೆ ಮೂಲಂಗಿ ಹೆಚ್ಕೊಂಡ್ ಕೂಳೆ ಬಹಳ ತನ ಇಡ್ಬೇಡ್ರಿ. ಒಂದ್ ಪಾತ್ರೆ ಒಳಗ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡೆ. ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕೊಳತೀನಿ. ನಂತರ ಸಾಸಿವೆ ಚಟಾಪಟ ಒಡಿಬೇಕದ. ಅದಾದ ನಂತರ ಬೆಳ್ಳುಳ್ಳಿ ಹಾಕೊಂಡೆ, ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಆಗ್ಬೇಕ. ಆಮೇಲೆ ಇದಕ್ಕ ಜೀರಿಗೆ ಹಾಕೊಳತೀನಿ, ಆಮೇಲೆ ಸ್ವಲ್ಪ ಕರಿಬೇವು. ಒಗ್ಗರಣೆ ಮಸ್ತ್ ಕೊಡ್ಬೇಕ್ರಿ ಸಾಂಬಾರ್ ಒಳಗೆ ಯಾವಾಗ್ಲೂ, ಅಂದ್ರ ರುಚಿ ಆಗ್ತದ. ಈಗ ಮೂಲಂಗಿ ಹಾಕೊಂಡೇರಿ, ಮೂಲಂಗಿ ಹಸಿ ವಾಸನೆ ಇರ್ತೈತದ ಬಹಳ. ಇದ್ ಹಂಗ ಹಾಕೊಂಡ್ರಂದ್ರ ಸಾರ್ ಒಳಗ ಅದ್ರದ ಬಹಳ ಫ್ಲೇವರ್ ಬರ್ತೈತಿ. ಅದಕ್ಕ ನಾವು ಒಗ್ಗರಣೆ ಒಳಗ ಈ ರೀತಿ ಅದನ್ನ ಹಸಿ ವಾಸನೆ ಹೋಗಿಸ್ಕೊಳ್ಳೋಣ. ಒಂದ್ 4-5 ನಿಮಿಷ ಸೌತೆ ಮಾಡ್ಕೋರಿ. ಸ್ಲೈಟ್ ಅಂಗ್ ಕಲರ್ ಚೇಂಜ್ ಆಗ್ತೈತದ ಈ ರೀತಿ, ಬಹಳನು ಹೊತ್ತಿಸ್ಕೋಬಾರ್ದ ಸ್ವಲ್ಪ ಅಷ್ಟ. ಆಮೇಲೆ ಇದಕ್ಕ ಸಾಂಬಾರ್ ಪೌಡರ್ ಹಾಕೊಳತೀನಿ. ನಾನು MTR ಸಾಂಬಾರ್ ಪೌಡರ್ ಯೂಸ್ ಮಾಡೇನಿ ಇಲ್ಲಿ. ನಂತರ ಖಾರ ಪುಡಿ ಹಾಕೊಂಡೆ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡ್ರಿ. ನೀವು ಒಗ್ಗರಣೆ ಬೇಕಾತಂದ್ರ ಕೆಂಪು ಒಣ ಮೆಣಸಿನ್ಕಾಯಿ ಹಾಕೋಬಹುದಾ. ಈಗ ನಮ್ದ ಒಗ್ಗರಣೆ ರೆಡಿ ಐತ್ರಿ. ಈಗ ಬ್ಯಾಳಿ ಕುದೈತಿಲ್ಲ, ಚೆಕ್ ಮಾಡ್ಕೊಂಡ್ ಬರೋಣ. ಬ್ಯಾಳಿ ಕುದಿಯಾಕತ್ತ ಒಂದ 25 ನಿಮಿಷ ಆತ ನೋಡ್ಕೊಳ್ಳೋಣ್ರಿ, ಆಲ್ಮೋಸ್ಟ್ ಆಗೈತಿ. ಇದನ್ನ ಮ್ಯಾಶ್ ಮಾಡ್ಕೊಳ್ಳೋಣ. ಅಂದ್ರ ನೀರ ಮತ್ತೆ ಬ್ಯಾಳಿ ಸೆಪರೇಟ್ ಇರಬಾರ್ದ ಸಾರಿಗ. ನೀರ ಈ ಒಗ್ಗರಣೆ ಒಳಗೆ ತಕೊಳತೀನಿ, ಅಂದ್ರ ನೀಟಂಗ ಮ್ಯಾಶ್ ಮಾಡಕ್ ಈಸಿ ಆಗ್ತೈತ್ರಿ ನೋಡ್ರಿ. ಈ ರೀತಿ ಬಿಸಿ ಇದ್ದಾಗ ಮಾಡ್ಕೊಂಡ್ಬಿಡ್ರಿ, ಅಂದ್ರ ಜಲ್ದಿ ಆಗ್ತೈತಿ. ಹಾ ನೋಡ್ರಿ, ಪರ್ಫೆಕ್ಟ್ಲಿ ಆತ. ಈ ರೀತಿ ಮಾಡ್ಕೊಳಬೇಕು, ಈ ಸ್ಟೆಪ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಇಲ್ಲಾಂದ್ರ ನೀರ ಬ್ಯಾಳಿ ಬೇರೆ ಬೇರೆ ಆಗ್ಬಿಡ್ತೈತಿ. ಈಗ ಇದಕ್ಕ ನಾವು ಒಗ್ಗರಣೆ ಹಾಕೊಳ್ಳೋಣ. ಅದಾದ್ಮೇಲೆ 2 ಕಪ್ ನೀರು ಹಾಕೊಳತೀನಿ, ಮತ್ತ ಸ್ವಲ್ಪ ಬೆಲ್ಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ. ಉಪ್ಪು ಈಗ ಹಾಕೊಳತೇನೆ ನಾನು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊಳತೇನ್ರಿ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದ್ರದ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ್ರಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕಲ್ಲ ನೀರು ಅಷ್ಟು ಹಾಕೋಬಹುದ, ಸ್ವಲ್ಪ ಗಟ್ಟಿನ ಇರಲಿ, ಇಷ್ಟು ಕರೆಕ್ಟ್ ಐತ್ರಿ. ಈಗ ಇದನ್ನ ನಾವು ಸ್ವಲ್ಪ ಹೊತ್ತು ಕುದ್ಸಾಕ್ ಬಿಡೋಣ. ಫ್ಲೇಮ್ ಮೀಡಿಯಮ್ ಇರಲಿ. ಈಗ ನೋಡ್ರಿ ನಮ್ಮ ಸಾಂಬಾರ್ ರೆಡಿ ಆಗೈತಿ. ಈಗ
ಈ ರೀತಿ ಕುದಿಬೇಕದ ಅಂದ್ರೆ ಇದ್ರೊಳಗಿನ ಮೂಲಂಗಿನೂ ಪರ್ಫೆಕ್ಟ್ಲಿ ಆಗ್ತಾವ. ಮಸ್ತ್ ಘಮ ಘಮ ಮೂಲಂಗಿ ವಾಸನೆ ಬರತೈತ್ರಿ. ಆಮೇಲೆ ಭಾಳ ಜನ ವ್ಯೂವರ್ಸ್ ಮದ್ವೆ ಒಳಗ್ ಮಾಡುವಂತ ಸಾರಿಂದ ರೆಸಿಪಿ ಕೇಳತ್ತಾರ, ಅದನ್ನು ನಾವು ನಮ್ಮ ಚಾನೆಲ್ ಒಳಗ್ ಜಲ್ದಿ ತಗೊಂಡ್ಬರ್ತೇವಿ. ಸೊ ನಮ್ದೀಗ ಮೂಲಂಗಿ ಸಾರ್ ರೆಡಿ ಐತಿ. ಈಗ ಇದನ್ನ ಬಿಸಿ ಬಿಸಿ ಅನ್ನದ ಜೊತೆ ಉಪ್ಪಿನಕಾಯಿ ಮತ್ತು ತುಪ್ಪ ಹಾಕೊಂಡ್ ತಿಂದ್ರ ಮಸ್ತ್ ಅನಿಸ್ತೈತಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಇತ್ತ. ಹೊರಗಿಂದ ಸಾಂಬಾರ್ ತಿನ್ನೋಕ್ಕಿಂತ ಮನಿ ಒಳಗೆ ಈ ರೀತಿ ಮಾಡ್ಕೊಂಡು ತಿನ್ರಿ, ಆರೋಗ್ಯನೂ ಚಲೋ ಇರ್ತೈತಿ. ಆಮೇಲೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ರಿ. ಆಮೇಲೆ ಈ ವಿಡಿಯೋ ಸರಿತಂದ್ರೆ ಲೈಕ್ ಮಾಡೋದು ಮರಿಬೇಡ್ರಿ. ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ.